ತಾಲೂಕಿನ ಬೆಟ್ಟದಪುರ ಗ್ರಾಮದ ಇತಿಹಾಸ ಪ್ರಸಿದ್ಧ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಹಿಂದಿನ ದಿನ ದೇವಾಲಯದ ಆವರಣದಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಿಂದ ಜರುಗಿತು. ದೇವಾಲಯದ ಪ್ರಧಾನ ಅರ್ಚಕರಾದ ಸತೀಶ್ ಕಶ್ಯಪ್ ನೇತೃತ್ವದಲ್ಲಿ ಹಲವು ಪುರೋಹಿತರ ತಂಡದ ಸಮ್ಮುಖದಲ್ಲಿ ಶುಕ್ರವಾರ ರಾತ್ರಿ 10 ಗಂಟೆಗೆ ಆರಂಭವಾದ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ತಡರಾತ್ರಿ 12:30 ಜರುಗಿದವು. ಬೆಟ್ಟದಪುರ ಸೇರಿದಂತೆ ಸುತ್ತಮುತ್ತಲ ಸಾವಿರಾರು ಸಂಖ್ಯೆ ಭಕ್ತಾದಿಗಳು ಗಿರಿಜಾ ಕಲ್ಯಾಣ ಕಣ್ತುಂಬಿಕೊಂಡರು. ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಟ್ಟದಪುರ ಗ್ರಾಮದ ಪ್ರಮುಖ ಬೀದಿಗಳು ಹಾಗೂ ದೇವಾಲಯದ ಆವರಣವನ್ನು ವಿದ್ಯುತ್ ಹಾಗೂ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಗಿರಿಜಾ ಮಹೋತ್ಸವಕ್ಕೆ ಆಗಮಿಸಿದ ಭಕ್ತರು ಜಾತ್ರಾ ಮಹೋತ್ಸವ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡರು. ಸವಿತಾ ಸಮಾಜದ ಮುಖಂಡ ಇತಿಹಾಸ ಪ್ರಸಿದ್ಧ ಶ್ರೀ ಶ್ರೀ ಭ್ರಮರಾಂಬ ಶ್ರೀ ಶಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ರಥೋತ್ಸವ ನಾಳೆ ತುಂಬ ವಿಜೃಂಭಣೆಯಿಂದ ಇತಿಹಾಸ ಪ್ರಸಿದ್ಧವಾಗಿ ನಡೀತಾ ಇದೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಈ ಒಂದು ರಥೋತ್ಸವವನ್ನು ನೋಡಲಿಕ್ಕೆ ತುಂಬ ದೂರದ ಜಿಲ್ಲಾ ಮತ್ತು ರಾಜ್ಯದ ಹಲವಾರು ಊರುಗಳಿಂದ ಬಂದು ಈ ಒಂದು ರಥೋತ್ಸವವನ್ನು ಇತಿಹಾಸ ಪ್ರಸಿದ್ಧ ರಥೋತ್ಸವವನ್ನು ನೋಡಲಿಕ್ಕೆ ಭಕ್ತಾದಿಗಳು ಕಣ್ತುಂಬಿಕೊಂಡು ಇದೊಂದು ಈ ದೇವರನ್ನು ಒಂದು ತುಂಬ ವಿಜೃಂಭಣೆಯಿಂದ ಈ ರಥೋತ್ಸವ ಕಾರ್ಯಕ್ರಮ ನೆರವೇರಿಸ್ಕೊಡ್ತಾ ಇದ್ದಾರೆ. ಎಲ್ಲ ಈ ಭಕ್ತಾದಿಗಳಿಗೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಎಲ್ರಿಗೂ ಭಗವಂತ ಶ್ರೀ ಶಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಆಯುಸ್ಸು ಆರೋಗ್ಯ ಸುಖಮುಖ ಎಲ್ಲ ಕೊಟ್ಟು ಒಳ್ಳೆಯದು ಮಾಡಿ ಎಲ್ಲರಿಗೂ ಕಾಪಾಡಲಿ ಅಂತ ಕೇಳ್ಕೊತಾಗಿದ್ದೀವಿ. ಹಾಗೂ ಗ್ರಾಮಕ್ಕೂ ಒಳ್ಳೆಯದು ಮಾಡಿ ಎಲ್ಲ ರೀತಿಯಲ್ಲೂ ಗ್ರಾಮದ ಅಭಿವೃದ್ಧಿ ಮತ್ತು ಎಲ್ಲ ರೀತಿಯಲ್ಲೂ ಒಂದು ಸುಖಮುಖವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಭಗವಂತ ಎಲ್ಲರೂ ಕಾಪಾಡಲಿ ಅಂತ ಕೇಳ್ಕೊತ ಈ ಒಂದು ರಥೋತ್ಸವದ ಒಂದು ಜಾತ್ರಾ ಮಹೋತ್ಸವಕ್ಕೆ ಶುಭಾಶಯಗಳನ್ನ ಕೋರ್ತಾ